2013 ಕಾಂಗ್ರೆಸ್ ಪಕ್ಷಕ್ಕೆ ನಾ ಕೆಲಸ ಮಾಡಿಲ್ಲ ಅಂತ ಅವ್ರು ತಾಕತ್ತಿದ್ರೆ ಇವತ್ತಿರುವಂಥ ಕಾಂಗ್ರೆಸ್ ಅಭ್ಯರ್ಥಿ ತೋರಿಸ್ಲಿ. ಆಮೇಲೆ 2018 ರಾಜಗೋಪಾಲ್ ರೆಡ್ಡಿ ಕೆಲಸ ಮಾಡಿಲ್ಲ ಅಂತೇಳಿ ಯಾರಾದರೂ ಸಾಕ್ಷಿ ಸಮೇತ ತೊಗೊಂಬರಲಿ ತಾಕತ್ತಿದ್ರೆ 2008 ನಾನು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಸತ್ಯ. ಎಲ್ಲಿದ್ದರು ಅವರು? ಎಲ್ಲಿದ್ದರು ಸ್ವತಂತ್ರ ಹೋರಾಟದಿಂದ ಬಂದು? ಅವರಿದ್ದುದು ಆರ್ ಎಸ್ ಎಸ್ಸಲ್ಲಿ ಇದ್ದಿದ್ದಂಥ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಎಸ್ ಎಸ್ಸಲ್ಲಿದ್ದವರು ಬಂದಿದ್ದಾರೆ. ಅವತ್ತು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇತ್ತು, ಅವರು ಉದ್ಯಮವನ್ನು ಅಭಿವೃದ್ಧಿಪಡಿಸ್ಕೊಳೋಕ್ಕೆ, ಅವ್ರ ಉದ್ಯಮ ಒಂದು ಹೋಟಲ್ಲು ಅನ್ನು ಉಳಿಸ್ಕೊಳೋಕ್ಕೋಸ್ಕರ ಆವತ್ತು ಎಸ್ ಎಂ ಕೃಷ್ಣ ಅವರಿದ್ದ ಸರ್ಕಾರ ಇದ್ದಿದ್ದಕ್ಕೋಸ್ಕರ ಆವತ್ತು ಬಂದು ಸೇರಿರೋದು. ಯಾಕೆಂದರೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಜನಗಳಿಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಏನು ಕೆಲಸ ಮಾಡಿದ್ದೀನಿ ಇಲ್ಲ ಅನ್ನೋದು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಜನಕ್ಕೆ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಪ್ರತಿಯೊಬ್ಬ ಜನಕ್ಕೆ ಗೊತ್ತಿದೆ. ಅವ್ರ ಒಂದು ಬಾಕಲು ತೋರಿಸ್ಲಿ, ಸೇವೆ ಮಾಡಿದ್ರೆ ತೋರಿಸ್ಲಿ, ಧೈರ್ಯ ಇದ್ದರೆ ತೋರಿಸ್ಲಿ, ಒಂದು 10 ಮನೆಗೆ ಸೀಟ್ ಕೊಟ್ಟರೆ ತೋರಿಸ್ಲಿ ಬಂದು. ಇವತ್ತು ಏನು ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರು ಕೂಡ ಹೇಳಿದ್ದಾರೆ, ಏನು ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇರೋದು ಜಾತ್ಯಾತ ಜಂತಾಳದ ರಾಜಗೋಪಾಲ್ ರೆಡ್ಡಿ ಮಾತ್ರ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಶಾಸಕರು ಕೂಡ ನಡುಕ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಜಾತ್ಯಾತ ಜಂತಾಳದಲ್ಲಿ ಹೋರಾಟ ಮಾಡೋದನ್ನು ನಿಲ್ಲಿಸೋದಿಲ್ಲ. 100% ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಾರೆ, ನಾವು ಜಾತ್ಯಾತ ಜಂತಾದಳ ಜಯಪಾಲಿಸೋದು ಗ್ಯಾರಂಟಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋಣನಕುಂಟೆಯ ಗಣಪತಿ ದೇವಾಲಯದ ಬಳಿಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹೊಲಿಮಗಲ ರಾಜಗೋಪಾಲ ರೆಡ್ಡಿರವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನೂರಾರು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹುಲಿಮಂಗಲ ರಾಜಗೋಪಾಲ ರೆಡ್ಡಿ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ಪರಮೇಶ್ ಪಟೇಲ್, ಗೋವಿಂದಣ್ಣ, ಮುನಿನಾರಾಯಣ, ಅಪ್ಪಿ, ತನ್ವೀರ್, ಶ್ರೀನಿವಾಸ್ ಗೌಡ, ಕೃಷ್ಣೇಗೌಡ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಸರ್ 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 ಸರ್
ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು 1986 ಇಸ್ವಿಯಿಂದ 2023 ಇಸ್ವಿವರೆಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ನಮಗಾಗಿರುವ ಅನ್ಯಾಯವನ್ನು ಎಲ್ಲ ಕಾರ್ಯಕರ್ತರುಗಳು ನೊಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರುಗಳು ಅನೇಕ ಜನ ನಮ್ಮ ಜೊತೆ ನನ್ನ ಸಂಪರ್ಕದಲ್ಲಿದ್ದಾರೆ. ಏನು ಮೇತ್ನ ಚುನಾವಣೆ ನಡೀತದೆ, ಹದಿಮೂರನೇ ತಾರೀಕು ಫಲಿತಾಂಶ, ನಾವು 50,000 ಮತಗಳಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜೈಪಾರಿಸೋದಂತೂ ಸತ್ಯ. ಯಾಕೆಂದರೆ ಏನೋ ಅಂದ್ಕೊಂಡಿದ್ದಾರೆ, ಕ್ಯಾಲ್ಕುಲೇಷನ್ ಏನೇನೋ ಮಾತಾಡ್ತಾ ಇರ್ಬೋದು. ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಏನು ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರು ಕೂಡ ಹೇಳಿದ್ದಾರೆ, ಏನು ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇರೋದು ಜಾತ್ಯಾತೀತ ಜನತಾಳದ ರಾಜಗೋಪಾಲ್ ರೆಡ್ಡಿ ಮಾತ್ರ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಶಾಸಕರು ಕೂಡ ನಡುಕ ಆಗಿದೆ. ಯಾಕೆಂದರೆ ಒಂದು ನಮ್ಮನ್ನು ಮೃದುವಾಗಿ ಮಾತಾಡಬೇಕಾದ್ರೆ ಕೂಡ ಯಾವುದೋ ಒಂಥರ ರಾಜಗೋಪಾಲ್ ರೆಡ್ಡಿ ನಾನು ಮಾತಾಡೋದಕ್ಕೆ ಏನು ಒಂದು ಕಾರ್ನರ್ ಸಾಫ್ಟ್ ಕಾರ್ನರ್ ಆಗಿಬಿಡ್ಬೋದು ಅಂತ. ಆದರೆ ಯಾವುದೇ ಕಾರಣಕ್ಕೂ ನಾವು ಜಾತ್ಯಾತೀತ ಜನತಾಳದಲ್ಲಿ ಹೋರಾಟ ಮಾಡೋದನ್ನು ನಿಲ್ಲಿಸೋದಿಲ್ಲ. 100% ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಾರೆ, ನಾವು ಜಾತ್ಯಾತೀತ ಜನತಾದಳ ಜೈಪಾರಿಸೋದು ಗ್ಯಾರಂಟಿ. ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಅಷ್ಟೇ ಸತ್ಯ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಆದಂಥವರು ಹೇಳ್ತಾರೆ, ಆರ್ ಕೆ ರಮೇಶ್ ಅವರು, ರಾಜಗೋಪಾಲ್ ರೆಡ್ಡಿ ಯಾವ ಸಲ ಕಾಂಗ್ರೆಸ್ ಮಾಡಿದ್ರೆ ಇಂಡಿಪೆಂಡೆಂಟ್ ಬಂದ್ರು, ಆಮೇಲೆ ಸೌತ್ ಹೋಗ್ಬಿಟ್ರು. ಇದು 2008 ನಾನು ಪಕ್ಷೇತ್ರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ಸತ್ಯ. ಏನು ಯಾರೋ ಹೋಗಿ ಇಂಟರ್ನೆಟಲ್ಲಿ ಹೊಡೆದ್ರೆ ಕೂಡ ಯಾರು 2008 ಸ್ಪರ್ಧೆ ಮಾಡಿದ್ರೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಅವರೇನು ಹೇಳಬೇಕಾಗಿಲ್ಲ, ನನ್ನ ಹೆಸರು ನಿಂತಿದ್ರು ಅಂತ ಹೇಳಬೇಕಾಗಿಲ್ಲ. 2008 ನಿಂತಿರೋದು ಎಲ್ಲರಿಗೂ ಗೊತ್ತಿದೆ. 2013 ಕಾಂಗ್ರೆಸ್ ಪಕ್ಷಕ್ಕೆ ನಾ ಕೆಲಸ ಮಾಡಿಲ್ಲ ಅಂತ ಅವ್ರು ತಾಕತ್ತಿದ್ದರೆ ಇವತ್ತಿರುವಂಥ ಕಾಂಗ್ರೆಸ್ ಅಭ್ಯರ್ಥಿ ತೋರಿಸ್ಲಿ. ಆಮೇಲೆ 2018 ರಾಜಗೋಪಾಲ್ ರೆಡ್ಡಿ ಕೆಲಸ ಮಾಡಿಲ್ಲ ಅಂತೇಳಿ ಯಾರಾದರೂ ಸಾಕ್ಷಿ ಸಮೇತ ತೊಗೊಂಬರ್ಲಿ ತಾಕತ್ತಿದ್ರೆ ಅವ್ರಿಗೆ, ಏಕೆಂದರೆ ಅವರು ಎಲ್ಲಿದ್ದರು, ಅವರು ಎಲ್ಲಿದ್ದರು ಈ ಸ್ವತಂತ್ರ ಹೋರಾಟದಿಂದ ಬಂದು ಅವರಿದ್ದು ಆರ್ ಎಸ್ ಎಸ್ಸಲ್ಲಿ ಇದ್ದಿದ್ದಂಥ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಎಸ್ ಎಸ್ ಅಲ್ಲಿದ್ದವರು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಲೋಕಸಭಾ ಸದಸ್ಯರಾಗಿ ನಿಂತು ಚುನಾವಣೆ ನಿಂತಾಗ ಅವರು ನಮ್ಮ ಕಾಂಗ್ರೆಸ್ ಪಕ್ಷ, ಅವತ್ತು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇತ್ತು, ಅವರು ಉದ್ಯಮವನ್ನು ಅಭಿವೃದ್ಧಿಪಡಿಸ್ಕೊಳೋಕ್ಕೆ, ಅವ್ರ ಉದ್ಯಮ ಒಂದು ಹೋಟಲ್ಲು ಅನ್ನು ಉಳಿಸ್ಕೊಳೋಕ್ಕೋಸ್ಕರ ಅವತ್ತು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಿದ್ದಕ್ಕೋಸ್ಕರ ಅವತ್ತು ಬಂದು ಸೇರಿರೋದು. ನಮ್ಮ ತಾತ ಮುತ್ತನ ಸ್ವತಂತ್ರ ಹೋರಾಟಗಾರರಿಂದ ನಾವು ಕಾಂಗ್ರೆಸ್ ಕುಟುಂಬ ಇದ್ದಿದ್ದು ನಿಜ. ಆದರೆ ನಾನು ಮೊನ್ನೆ ಇವತ್ತು ಈ ಜಾತ್ಯಾತೀತ ಜನತಾದಳದ ಒಂದು ಶಾಲನ್ನು ಹಾಕಿದ್ದೀನಿ. ಈ ಶಾಲು ಮೇಲೆ ಪ್ರೀತಿ ಇದೆ. 100% ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಾವು ಇವತ್ತು ಜಾತ್ಯಾತೀತ ಜನತಾದಳ ಬಾವುಟ ಆರಿಸೋದು ಅಷ್ಟೇ ಸತ್ಯವಾಗಿದೆ. ಅವ್ರಿಗೆ ಏನು ಅಂದ್ಕೊಂಡ್ಲಿ ಬಿಡ್ರಿ, ಯಾರು ಅಂದ್ಕೊಂಡ್ರೆ ನಮಗೇನಿದೆ, ರಾಜಗೋಪಾಲ್ರು ಏನು ಮಾಡಿದ್ದಾರೆ ಕೆಲಸ ಇಲ್ಲ, ಯಾಕೆ ಮತ್ತೆ ಭಯ ಪಡ್ತಾ ಇದ್ದಾರೆ? ಅದು ಮಾಡಿರಿ ಚುನಾವಣೆ ನೋಡೋಣ. ಮೇ 13 ಜನ ಆದೇಶವನ್ನು, ಜನ ಕೊಡುವಂಥ ತೀರ್ಪನ್ನು, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀನಿ.
ಯಾಕೆಂದರೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಜನಗಳಿಗೆ ಗೊತ್ತಿದೆ, ನನಗೆ ಗೊತ್ತಿದೆ ಏನು ಕೆಲಸ ಮಾಡಿದ್ದೀನಿ ಇಲ್ಲ ಅನ್ನೋದು. ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಜನಕ್ಕೆ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಪ್ರತಿಯೊಬ್ಬ ಜನಕ್ಕೆ ಗೊತ್ತಿದೆ. ಏನೋ ಹೇಳ್ಬೋದು, ಯಾವುದೋ ಒಂದು ಕೋವಿಡಲ್ಲಿ ಒಂದಷ್ಟು ಲೋಕಸಭಾ ಸದಸ್ಯರು ತಗೊಂಡಿದ್ದ ತರಕಾರಿನ ಸ್ವಲ್ಪ ಬಂದು ಹೇಳ್ಬಿಟ್ಟು ಹಂಚ್ಬಿಟ್ಟು ಯಾವುದೋ ಸ್ವಲ್ಪ ಹಂಚ್ಬಿಟ್ಟು ನಾನು ಹಂಚಿದೆ ಹಂಚಿದೆ ಅಂತಲ್ಲ. ನಾನು ಇವತ್ತೇನು ಜನಸೇವೆ ಮಾಡ್ಕೊಂಡು ಬಂದಿಲ್ಲ, ನಾನು 1996 ಇಸ್ವಿಯಿಂದ ಏನು ಸಮಾಜ ಸೇವೆಯನ್ನು ಮಾಡಿದ್ದೀನಿ ಅಂತೇಳಿ 22,000 ಜೋಡಿಗಳು ಮದುವೆ ಮಾಡಿರೋದು ಜೋಡಿಗಳಿಗೆ ಗೊತ್ತಿದೆ. ಪ್ರತಿ ವರ್ಷ 15,000-20,000 ಕಾಲೇಜ್ ಸ್ಟೂಡೆಂಟ್ಗೆ ಫೀಸ್ ಕಟ್ಟಿರೋಂಥ ಕುಟುಂಬಗಳಿಗೆ ಗೊತ್ತಿದೆ. ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 56,000 ಮೇಲ್ಪಟ್ರಿ, 50 ಇದೇ ಕಾಣ್ಕೊಂಡಿದ್ದಲ್ಲಿ ನೋಡ್ರಿ, ಈ ಶಿವನ್ ದೇವಸ್ಥಾನ ಹಿಂದ್ಗಡೆ ಹೋಗಿ ಕೇಳ್ಕೊಳ್ರಿ, ಇಲ್ಲ ಹೋಗಿ ಕಾಲೇಜಲ್ಲಿ ವಿಚಾರ ಮಾಡಿರಿ, ಎಷ್ಟು ಮನೆಗಳಿಗೆ ಸಿಮೆಂಟ್ ಶೀಟ್ ಕೊಟ್ಟಿದ್ದೀನಿ, ಎಷ್ಟು ಮನೆಗೆ ಬಾಗಿಲು ಕೊಟ್ಟಿದ್ದೀನಿ ಅಂತ ಇಲ್ಲೇ ವಿಚಾರ ಮಾಡಿರಿ. ಅವ್ರು ಒಂದು ಬಾಗಿಲು ತೋರಿಸ್ಲಿ, ಒಂದು ಮನೆಗೆ ಯಾವ್ದೊಂದು ಸೀಟ್ ತೋರಿಸ್ಲಿ. ಇಲ್ಲಿ ಯಾರು ನಿಮ್ಮ ಬೆಳಗ್ಗೆ ಕಾಂಗ್ರೆಸ್ಸಿನ ಯಾವತ್ತೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಅವರು ಅವ್ರ ಹೆಸರು ನನ್ನ ಬಾಯಲ್ಲಿ ನಾನೇ ಕೇಳಲಿ, ಸೇವೆ ಮಾಡೋದು ತೋರಿಸ್ಲಿ, ಧೈರ್ಯ ಇದ್ದೇ ತೋರಿಸ್ಲಿ, ಒಂದು 10 ಮನೆಗೆ ಸೀಟ್ ಕೊಟ್ಟರೆ ತೋರಿಸ್ಲಿ ಬಂದು. ಯಾಕಂದರೆ ಯಾವತ್ತು ಮಾತಾಡುವಾಗ ಚುನಾವಣೆಗೆ ಸ್ಪರ್ಧೆ ಮಾಡಲಿ, ಯಾವ್ಯಾವುದೋ ಇಲ್ಲದಂಥ ಆರೋಪಗಳನ್ನು ಮಾಡಿ ಚುನಾವಣೆ ಜನಗಳ ದಾರಿ ತಪ್ಪಿಸೋದನ್ನು ಬೇಕಾಗಿಲ್ಲ ಸ್ವಾಮಿ. ನಾನು ಸೇವೆ ಮಾಡಿರೋದು ಗೊತ್ತಿದೆ, ಜನಗಳು ನನ್ನ ಗುರುತಿಸ್ತಾರೆ ಅನ್ನೋದು ಗ್ಯಾರಂಟಿ ಇದೆ. ಜನ ಈ ಕೈ ಮುಗಿದು ಕೇಳ್ಕೊತೀನಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸಮಾಜ ಸೇವೆ ಮಾಡಿದ್ದೆ ಹೆಚ್ಚಿನ ಶಕ್ತಿ ಮೀರಿ ಮಾಡ್ತೀನಿ. ದಯವಿಟ್ಟು ನನಗೆ ಮಾಡಿರುವಂಥ ಅನ್ಯಾಯವನ್ನು ಗುರುಸಿ ಇವತ್ತು ಕಾಂಗ್ರೆಸ್ಸಿನಲ್ಲಿರುವಂಥ ಕಾರ್ಯಕರ್ತರು 60-70% ಜನ ನನಗೆ ಮತ ಹಾಕ್ತಾರೆ. ಅದು ಯಾವತ್ತು ಯಾಕೆ ಗೊತ್ತಾಗಲ್ಲ, ಇವತ್ತು ಹೇಳ್ಬೋದು ಏನು ನಮ್ಮಲ್ಲಿದೆ ಅಲ್ಲಿದೆ ಅಂತ. ಇದೇ ರೀ ಇವಾಗ ಇಲ್ಲೇ ಯಾಕೆ ನೀವು ಭಯ ಬಿದ್ದು ಓಡ್ ಬಂದ್ರಿ? ನಾವು ಪ್ರೋಗ್ರಾಮು ಫಿಕ್ಸ್ ಮಾಡಿದ್ದು 5 ಗಂಟೆಗೆ ಅಂತ ಇಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರಿ, ನೀವು ಯಾಕೆ ಬಂದು ಇಲ್ಲಿ ತಡೆ ಹಾಕಕ್ಕೆ ಬಂದ್ರಿ? ಯಾಕೆ ಧಮಕಿ, ಓ ಬೇಡ ಹೋಗ್ಬೇಡ ಅಂತ ಯಾಕೆ ಬೇಲಾಡ್ತೀರಾ? ಪ್ರೀತಿ ಗೆಲ್ಲಿ, ಪ್ರೀತಿಯಿಂದ ಗೆಲ್ಲರಿ, ಪ್ರೀತಿಯಿಂದ ಬರಬೇಕು ಹುಡ್ಕೊಂಡು. ಒಬ್ಬ ನೀನು ಯಾರಿಗೋ ಹೇಳ್ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿಬಿಟ್ರೆ ಅವ್ರ ಪ್ರೀತಿ ಒಳಗಡೆ ಹಾಕೋ ಓಟು ಯಾರೋ ಕಿತ್ಕೊಳಕ್ಕಾಗಲ್ಲ. ಇವತ್ತು ಯಾರಿಗೋ ಉತ್ತರ ಹೇಳ್ಬಿಟ್ಟು ನಿಲ್ಲಿಸ್ಬೋದು ನೀವು ಹೊರತೆ ಹೊರತು ಅವರು ಆ ಮನಸ್ಸಲ್ಲಿರುವಂಥ ಮತವನ್ನು ನೀವು ಕಿತ್ಕೊಳಕ್ಕಾಗಲ್ಲ. ಪ್ರೀತಿಯಿಂದ ಗೆಲ್ಲರಿ, ಪ್ರೀತಿಯಿಂದ ನಾವು ಗೆಲ್ಲೇ ಗೆಲ್ತೀವಿ. ಪ್ರೀತಿ ಇದೆ, ಸ್ನೇಹ ಇದೆ, ನನಗೆ 100% ಓಟ್ ಹಾಕ್ತಾರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಬಾರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ JDS ಬಾವುಟ ಆರಿಸೋದಂತ ಸತ್ಯ ಸರ್. ಮುಂದಿನಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಸರ್, JDS ಸ್ನೇಹಿತರಲ್ಲ ಸ್ವಾಮಿ, JDS ಅಲ್ಲಿ ಆಲ್ರೆಡಿ ಅವ್ರ ಹೃದಯದಲ್ಲಿ JDS ಹಾಕ್ಬಿಟ್ಟವ್ರೆ. ಏನು ಶಾಲು ಹಾಕ್ಬಿಟ್ರೆ, ಬಟ್ಟೆ ಹಾಕ್ಬಿಟ್ಟು, ಶಾಲು ಹಾಕ್ಬಿಟ್ಟು ಶೋ ಕೊಟ್ಟರೆ ಬೇಕಾಗಿಲ್ಲ ಅದಕ್ಕೆ. ನಾನು ಇಲ್ಲಾಂದರೆ 1,000-2,000 ಮನೆಗಳಿಗೆ ಹೋಗಿದ್ದೀನಿ. ಅವ್ರಂಗೆ ಯಾರೋ ಒಂದು 20-20 ಹೊಡೆದಿರೋಂಥ ಫೋಟೋನ ನನ್ನ ಫೇಸ್ಬುಕ್ಕಲ್ಲಿ ಹಾಕಲ್ಲ, 1 ತಿಂಗಳಿಂದೆ ಹೊಡೆದಿರೋಂಥ ಫೋಟೋನ ನನ್ನ ವಾಟ್ಸಪ್ಪಲ್ಲಿ ಹಾಕೋದಿಲ್ಲ. ನಾವು ಎಷ್ಟೋ ಮನೆಗಳಿಗೆ ಹೋಗಿರೋ ಒಂದು ಫೋಟೋ ಹೊಡೆದಿಲ್ಲ, ಒಂದು ಫೋಟೋ ಕೂಡ ನಾವು ಗ್ರೂಪಲ್ಲಿ ಹಾಕ್ತಾಯಿಲ್ಲ. ಯಾಕೆಂದರೆ ನಾವು ಪ್ರೀತಿ ಗೆಲ್ತಾ ಇದ್ವಿ, ಅವ್ರ ವಿಶ್ವಾಸನ ಗೆಲ್ತಾ ಇದ್ವಿ, ಸ್ನೇಹದಿಂದ ಗೆಲ್ತೀವಿ. ಇವತ್ತು ನಾವೆಲ್ಲ ನಮ್ಮ ಕೋಣಗುಂಟೆ ಭಾಗದಲ್ಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ದುಡ್ದಿರೋರು, ಬಟ್ ನಮ್ಮ ಅಣ್ಣಂಗೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ನಾವು ಇವತ್ತೆಲ್ಲ JDS ಸೇರ್ಪಡೆ ಆಗಿದ್ದೀರಿ. ಅವ್ರು ಇರಾಗಂಟ ನಾವು JDS ಅಲ್ಲೇ ಇರ್ತೀರಿ, ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀರಿ, ಅವ್ರಂಗೆ ಗೆಲ್ಸ್ಕೊಂಬರ್ತೀರಿ ಈ ಸತಿ. ಈ ರಾಜಗೋಪಾಲ್ ರೆಡ್ಡಿಯವರು ನಮಗೆ ಜಂಟಾಳದಲ್ಲಿ ಬಂದಿರೋದ್ರಿಂದ ನಮಗೊಂಥರ ಆನೆ ಬಲ ಬಂದಂಗೆ ಬಂದಿದೆ. ಈ ಸಾರಿ ಅವ್ರನ್ನ ಈಗ ನಮ್ಮ ಬೆಂಗಳೂರು ಸೌತಲ್ಲಿ ಜೈ ಗಳಿಸಿ ಜೈ ಬೇರಿ ಬಾರಿಸೋದಂತೆ ಗ್ಯಾರಂಟಿ. ಪಳಗುಂಟೆ ವಾರ್ಡ್ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿದ್ವಿ. HP ರಾಜಗೋಪಾಲ್ ರೆಡ್ಡಿ ಕುಟುಂಬಕ್ಕೆ ಈ ಥರ ತೊಂದರೆ ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ನಾವೆಲ್ಲ ರಾಜೀನಾಮೆಗೆ ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟು ನಮ್ಮ ರಾಜಗೋಪಾಲ್ ರೆಡ್ಡಿ ಅವ್ರ ಜೊತೆ ಇದ್ದು ಅವ್ರ ಕೈ ಬಲಪಡಿಸಿ ಜಾತ್ಯಜನತದಳಕ್ಕೆ ಸೇರಿದಾಗೆ ನಿಮ್ಮ ಜೊತೆ ನಾವು ಇದ್ದೀವಣ್ಣ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ, ನಾವು ಕಾರ್ಯಕರ್ತರಲ್ಲಿ ದುಡಿತೀವಿ. ಪಕ್ಷ ದೊಡ್ಡದಲ್ಲ ನಮಗೆ, ನಮಗೆ ವ್ಯಕ್ತಿ ದೊಡ್ಡದಾಗಿದೆ. ಯಾಕೆಂದರೆ ಇಷ್ಟು ವರ್ಷ ನೀವು ಬಡ ಬಗ್ಗೆ ಮಾಡಿರೋ ಕಾರ್ಯಕ್ರಮಗಳು ಎಲ್ಲ ಶಾಲಾ ಕಾಲೇಜ್ ಫೀಸ್ ಕೊಟ್ಕೊಂಡು ಬಡವ್ರ ಬಗ್ಗೆ ಶೀಟೆಲ್ಲ ಕೊಟ್ಕೊಂಡು ಈ ಇಂಥ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ಮೇಲೆ ನಮ್ಗೆ ಆ ಪಾರ್ಟಿ ಬೇಡ. ನಮಗೆ ನಿಮ್ಮಂಥ ದಣಿಗಳು ಬೇಕಾಗಿದೆ ನಮ್ಮ ಬೆಂಗಳೂರು ಸೌತ್. ಇದಕ್ಕೆ ಬಡವರು ಇನ್ನೂ ಸುಮಾರು ಜನ ಇದ್ದಾರೆ, ಶಾಲಾ ಕಾಲೇಜ್ ಮಕ್ಕಳಿಗೋದ್ರೆ ಇವ್ರು ಕೊಡೋ ಏನು ಫೀಸ್ ಇದೆ ಆ ಫೀಸಲ್ಲಿ ಪಾಪ ಇಲ್ಲಿಂದ ಬಂದು ಅಲ್ಲಿ ತಗೊಂಬರ್ತಾ ಇದ್ದಾರೆ. ಇವರೇನಾದ್ರು ಶಾಸಕರಾದ್ರೆ ಅಲ್ಲಲ್ಲೇ ಒಂದೊಂದು ಆಫೀಸ್ ಮಾಡಿ ಆ ಶಾಲಾ ಮಕ್ಕಳಿಗೆ ಅಭಿವೃದ್ಧಿ ಶಾಲಾ ಮಕ್ಕಳಿಗೆ ಏನು ಶುಲ್ಕ ಇದೆ ಅದರಲ್ಲಿ ಬರೆಸೋಂಥ ಕಾರ್ಯಕ್ರಮ ರೂಪಿಸಿ ಈ ಸತಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ
ನಾವು 65,000 ಬ್ಲೀಡಲ್ಲಿ ಗೆಲ್ತೀವಿ, ಜಾತ್ಯಾತೀತ ಜನತಾ ದಳ ರಾಜಗೋಪಾಲ್ ಗೆಲ್ತಾರೆ ಅಂತ ಹೇಳ್ತಾ ನಾವೆಲ್ಲ ರೀತಿ ಪ್ರಮಾಣ ಮಾಡಿ ನಾವು ಅವ್ರಿಗೆ ತುಂಬಿದ ಧನ್ಯವಾದ ಬಯಸ್ಕೊಂಡು ನಮಗೆ ಏನೇ ಆದರೂ ನಮ್ಮ ಬೆನ್ನೆಲುಬ ನಾವು ಇರ್ತೀವಿ, ನೀವು ಏನೇ ಸಹಕಾರ ಕೊಡ್ರಿ ನಾವು ಮಾಡ್ತೀವಿ ಅಂತ ಕೇಳ್ತಾ ಅವ್ರ ಜೊತೆ ನಾವು ಕೈ ಜೋಡಿಸಿರ್ತೀವಿ ಅಂತ ಹೇಳ್ತೀವಿ. ಇವತ್ತು ಇನ್ನು ಕೋಣಕುಂಟ ಭಾಗದಲ್ಲಿ ರಾಜಗೋಪಾಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವೊಂದು 100-200 ಜನ ಯುವಕರು ಜೆ ಡಿ ಎಸ್ಗೆ ಸೇರ್ಪಡೆ ಆಗ್ತಾ ಇದ್ದೀವಿ. ಇವತ್ತೇನು ಸೇರ್ಪಡೆ ಆಗಿದ್ದಾರೆ ಇವರೆಲ್ಲ ಬಿ ಜೆ ಪಿ ಕಾರ್ಯಕರ್ತರು, ನಿಷ್ಠೆಯ ಕಾರ್ಯಕರ್ತರು. ಬಟ್ ಇವ್ರನ್ನ ಯಾರನ್ನೂ ಗಮನಿಸ್ಕೊಂಡಿಲ್ಲ, ಇವ್ರು ಯಾವತ್ತೂ ಇವತ್ತವರೆಗೂ ಯಾರನ್ನೂ ಬೆಳೆಸಿಲ್ಲ. ಇದೊಂದೇ ಒಂದು ಉದ್ದೇಶಕ್ಕೋಸ್ಕರ ಇವರೆಲ್ಲ ಜೆ ಡಿ ಎಸ್ ಬಿ ಜೆ ಪಿ ಬಿಟ್ಟು ಜೆ ಡಿ ಎಸ್ ಸೇರ್ಕೊತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಬೇಕಂತ ಇಷ್ಟಪಡ್ತೇನೆ, ನಾನು ಕಾಂಗ್ರೆಸ್ಸಲ್ಲೊಬ್ಬ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ, ನನ್ನನ್ನೇ ಅವರು ಸರಿಯಾಗಿ ಗಮನಿಸ್ಕೊಂಡಿಲ್ಲ, ನನ್ನನ್ನೇ ಅವ್ರು ಏನು ಬೆಳೆಸಿಲ್ಲ, ಇನ್ನು ನಿನ್ನ ಮಿಕ್ಕಿದ ಹುಡುಗರು ಏನು ಬೆಳೆಸ್ತಾರೆ. ಸೊ ಅದಕ್ಕೋಸ್ಕರ ನಾವು ಇವ್ರನ್ನ ಇವ್ರ ಸಿದ್ಧಾಂತನ ಒಪ್ಪಿ ಬಂದಿದ್ದೀವಿ. ಇವ್ರು ಜೆ ಡಿ ಎಸ್ ಇರಲಿ, ಇವ್ರು ಯಾವುದಕ್ಕೆ ಹೇಳಿದ್ರು ನಾವು ಅದಕ್ಕೆ ರೆಡಿ. ಇವ್ರಿಗೋಸ್ಕರ ನಾವು ಇವತ್ತು ಜೆ ಡಿ ಎಸ್ಗೆ ಬಂದಿದ್ದೀವಿ, ಇವ್ರು ನಮ್ಮನ್ನ ಬೆಳೆಸ್ತಾರೆ ಅನ್ನೋ ಉದ್ದೇಶದಿಂದ, ಯುವಕರನ್ನ ಬೆಳೆಸ್ತಾರೆ ಅನ್ನೋದಕ್ಕೋಸ್ಕರ ನಾವು ಕಾಂಗ್ರೆಸ್ನ ತ್ಯಾಗ ಮಾಡಿ ಇವರೆಲ್ಲ ಬಿ ಜೆ ಪಿನ ತ್ಯಾಗ ಮಾಡಿ ಎಲ್ಲ ಯುವಕರು ಒಗ್ಗೂಡಿ ಇವತ್ತು ಜೆ ಡಿ ಎಸ್ನ ಈ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯವೇರಿ ಬರೆಸ್ಬೇಕು ಅನ್ನೋದಕ್ಕೋಸ್ಕರ ನಮ್ಮ ಉದ್ದೇಶ ಹುಡುಗರದು ಒಂದೇ ಉದ್ದೇಶ, ರಾಜಗೋಪಾಲ್ ರೆಡ್ಡಿಯವ್ರನ್ನ ಗೆಲ್ಸ್ಕೊಂಬರ್ಬೇಕು, ಇಲ್ಲಿ ಎಲ್ಲರನ್ನು ಮಟ್ಟ ಹಾಕಬೇಕು. ಬಿ ಜೆ ಪಿ ಎಮ್ ಎಲ್ ಎ ಇರಲಿ, ಕಾಂಗ್ರೆಸ್ ಅವರು ಇರಲಿ, ಯಾರು ಎಲ್ಲಿನ ಸಾಚಾ ಇಲ್ಲ, ಎಲ್ಲ ಮಾಡ್ಕೊಂಡು ಬಂದಿದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ. ಇವ್ರು 2008 ಇವ್ರ ಜೊತೆ ನಾನು ಇದ್ದೀನಿ, ಇವ್ರು ಅವತ್ತಿಂದ ದುಡ್ಕೊಂಡು ಬಂದವರೆ. ಏನು ಮಾಡಿದ್ರು ಅಂತ ಏನಾದ್ರು ಒಂದೇ ಒಂದು ಪ್ರೂಫ್ ಕೊಡೋಕೆ ಹೇಳಿ ಒಂದು ಹುಡುಗರಿಗೆ. ನಾನು ಬೇರೆಯವ್ರ ಕತೆ ಬೇಡ, ಚಿಕ್ಕ ಹುಡುಗರ ಬಗ್ಗೆ ಮಾತಾಡ್ತಾ ಇಲ್ಲ, ಯುವಕರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನೇ ಒಬ್ಬ 2008 ದುಡ್ಕೊಂಡು ಬಂದಿದ್ದೀನಿ, ನನಗೇನು ಮಾಡಿಲ್ಲ ಇವರು ಕಾಂಗ್ರೆಸ್ ಅವರು. ಬರೀ ಬೆಳೆಸ್ತೀನಿ ಬೆಳೆಸ್ತೀನಿ ಅಂತ ಯಾರು ಏನು ಬೆಳೆಸಲ್ಲ. ನಮ್ಮ ನಾವು ಬೆಳೆಸ್ಕೋಬೇಕು, ಇವ್ರ ಜೊತೆ ಇದ್ದರೆ ಇವ್ರು ನಮಗೆ ಶಕ್ತಿ ತುಂಬಿದ್ರೆ ಇನ್ನು ಹುಡುಗರು ತುಂಬ ಜನ ಸೇರ್ತೀವಿ. 100% ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅದು ಕೋಣಕುಂಟೆ ಭಾಗ ಎಲ್ಚನಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನ ಗಳಿಸಿ ಜೆ ಡಿ ಎಸ್ನ ಮುನ್ನಡೆಸ್ತೀವಿ ಅನ್ನೋ ಒಂದೇ ಒಂದು ಮಾತು ಹೇಳಿ ಇಷ್ಟಪಡ್ತೀನಿ.